ಅಲ್ಲಿ ಪ್ರೇಸ್ ದ ಲಾರ್ಡ್, ದೇವರ ಪ್ರಚಾರ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನು ಯಾವಾಗಲೂ ನಮಗೆ ಒಳ್ಳೆ ಮಾಡೋ ಮಕ್ಕಳ ಯೇಸುಕ್ರಿಸ್ತನ ನಮಗೆ ಸ್ತೋತ್ರ. ಪ್ರೇಸ್ ದ ಲಾರ್ಡ್. ಈ ಸಾಯಂಕಾಲದಲ್ಲಿ ಈ ಮನಸ್ಸರ ಮೂಲಕ ನಿಮ್ಮನ್ನು ವಂದಿಸುತ್ತೇನೆ. ದೇವರ ಆದರೆ ಮೈಮಂದ ಕೀರ್ತನೆ ನಮಗೆ ಒಳ್ಳೆ ಕೀರ್ತನೆ ಮಾತ್ರ. ಪ್ರೇಸ್ ದ ಲಾರ್ಡ್. ಹೋದ ವಾರ ನಾವು ದೇವರ ವಾಕ್ಯದಲ್ಲಿ ನೋಡಿದ್ವಿ ದೇವರ ಕಾಲ. ಪ್ರೇಸ್ ದ ಲಾರ್ಡ್. ಇವತ್ತು ಜೀವ ಸ್ವರೂಪನ ದೇವರಿಗೆ ಅತೀ ಪ್ರಿಯ, ದೇವರಿಗೆ ಅತೀ ಪ್ರಿಯ ನೋಡು. ಪ್ರೇಸ್ ದ ಲಾರ್ಡ್. ಅರಣ್ಯಕಾಂಡ 21 ಓದ್ಬೋದು, ಅರಣ್ಯಕಾಂಡ 21. ಇಸ್ರಾಯೇಲರಿಗೆ ಶುಭವಾಗಬೇಕೆಂಬುದೇ ಯೆಹೋವನ ಚಿತ್ತವೆಂದು ಬಿಳಾಮನು ತಿಳಿದು ಮೊದಲಿನಂತೆ ಶಕುನ ನೋಡುವುದಕ್ಕೆ ಹೋಗದೆ ಸಾಕು. ಪ್ರೇಸ್ ದ ಲಾರ್ಡ್. ಇಸ್ರಾಯೇಲಿಗೆ ಶುಭವಾಗಬೇಕು. ಪ್ರೇಸ್ ದ ಲಾರ್ಡ್. ಲೋಕದಲ್ಲಿ ನಾವು ನೋಡುವಾಗ ತನ್ನ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಒಳ್ಳೆದನ್ನೇ ಬಯಸ್ತಾರೆ ಹೊರತು ಕೆಟ್ಟದ ಬಯಸ್ತಿಲ್ಲ. ಪ್ರೇಸ್ ದ ಲಾರ್ಡ್. ಅಲ್ಲಿಯ ಒಂದು ವೇಳೆ ಬೇಜ ಮಾಡಬೇಡಿ, ವಾಕ್ಯದ ಬಗ್ಗೆ ಮಾತಾಡ್ತೇನೆ. ವಾಕ್ಯದಲ್ಲಿಟ್ಟು ಒಂದು ವೇಳೆ ನನ್ನ ತಾಯಿ ಮರೆತು ಅದನ್ನು ಮಾಡಿದ್ರು. ಪ್ರೇಸ್ ದ ಲಾರ್ಡ್. ಈ ಲೋಕದಲ್ಲಿ ಒಂದು ವೇಳೆ ಅಂಧ ತಾಯಿಗಳಲ್ಲಿ ಅಂಧ ತಾಯಿ ತಾಯಿಗಳಿಲ್ಲ, ಆದ್ರೂ 1% ಅಥವಾ ಕಾಲ್ಪನೆ ಇದ್ದರೂ ಕೂಡ ದೇವರ ಮಕ್ಕಳಿಗೆ ಕೆಟ್ಟ ಪ್ರೇಸ್. ಅಲ್ಲೆಲ್ಲೂಯ್ಯ. ಪ್ರೇಸ್ ದ ಲಾರ್ಡ್. ಈ ಶ್ರೇಣ ಅಂತ ಹೇಳುವಾಗ ಅಲೆಯೋಡ ಮಡಿಕೆಯಲ್ಲಿ ದೇವರು ಪರಲೋಕದಲ್ಲಿ ಈ ಲೋಕ ಕೇಳಿ ಬರುವಾಗ ಈ ಜಗತ್ತನ್ನೇ ಸೃಷ್ಟಿ ಮಾಡುವಾಗ ಇಸ್ರೇಲ್ ಅನ್ನು ತನಗೋಸ್ಕರ ಸ್ವಂತ ಮಾಡ್ತಾರೆ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ಈಗ ಹೊಸ ಒಡಂಬಡಿಕೆಯಲ್ಲಿ ಯೇಸುವನ್ನು ಕಂಡಂತ ಅಥವಾ ಯೇಸುವಿನ ಪರಿಶುದ್ಧ ರಕ್ತ ತೊಳೆದು ಯೇಸುವನ್ನು ಯೇಸುವ ಜನಿಸಿದವರು ಆತ್ಮೇಶ್ವರ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರ ಇಷ್ಟ ಅಥವಾ ದೇವರ ಚಿತ್ತ ನಾನು ಮತ್ತು ನೀವು ಸಮಾಧಾನ ಇರಬೇಕು, ನಾನು ಮತ್ತು ನೀವು ಸಂತೋಷ ಇರಬೇಕು. ಪ್ರೇಸ್ ದ ಲಾರ್ಡ್. ನಾನು ಯಾವಾಗ ಹೇಳುವಾಗೆ ಒಂದು ಕಷ್ಟ ಬಂತು, ಸಂಕಟ ಬಂದ ಕೂಡಲೇ ದೇವರ ನನಗೆ ಹಾಗೆ ಮಾಡಿದ ಹೀಗೆ ಮಾಡಿದ, ಅದು ನಮ್ಮ ದೇವರಲ್ಲ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ನಾನು ಅದಕ್ಕೆ ಈಗ ನಾನು ಅನ್ಯರ ಬಗ್ಗೆ ಇನ್ನೊಬ್ಬ ಬಗ್ಗೆ ನಾನು ಹೇಳಿ ಸಮಯ ಇಲ್ಲ. ಅಂದ್ರೆ ನೀನು ಅದು ಕೊಡಲಿಲ್ಲ ಇದು ಕೊಡಲ ದೇವರು ಹೇಳುವವನಲ್ಲ. ದೇವರಿಗೆ ಮೊಟ್ಟ ಮೊದಲು ಬೇಕು ನಿನ್ನ ತೆರೆದ ಹೃದಯ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ನನಗೆ ಮತ್ತು ನಿನಗೆ ಒಳ್ಳೆದನ್ನೇ ಮಾಡುವ ಯೇಸು ಕ್ರಿಸ್ತನು. ಪ್ರೇಸ್ ದ ಲಾರ್ಡ್. ನನಗೆ ಮತ್ತು ನಿನಗೆ ಇತ್ತವನ್ನೇ ಮಾಡುವ ಯೇಸು ಕ್ರಿಸ್ತನು. ನಾನು ವಾಕ್ಯಕ್ಕೆ ಹೋಗುದಿಲ್ಲ, ಪರಮಪರ ಹೀಗೆ ಉಂಟು, ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡುವ ಯೇಸು ಕ್ರಿಸ್ತನು. ಅಲ್ಲೆಲ್ಲೂಯ್ಯ. ಸಮಸ್ತ ಯೇಸು ಕೊಡ್ತ ಅಂತ ಹೇಳುವಾಗ ನೀವು ಪುನಃ ಹೇಳ್ತೇನೆ, ಅದೊಂದು ಹೇಳ್ತೀನಿ, ಪ್ರಾಪರ್ಟಿ ಹೇಳ್ತಾರೆ, ಕಾಸ್ಪರ್ಟಿ ಕಾಸ್ಪರ್ಟಿ ಎಂತ ಕಾಸ್ಪರ್ಟಿ. ಅದಕ್ಕೆ ನಾನು ಹೋಗುದಿಲ್ಲ, ಯಾಕಂದ್ರೆ ಅದು ಮುಳುಗಿ ಎದ್ದಿ ಮುಳುಗಿ ಎದ್ದಿ. ಪ್ರೇಸ್ ದ ಲಾರ್ಡ್. ಯೇಸುವಿಗೆ ಏನು ಅತಿ ಪ್ರಿಯ? ಪ್ರೇಸ್ ದ ಲಾರ್ಡ್. ಯೇಸುವಿಗೆ ನಾವು ರಾಗ ಆರಾಧನೆ ಮಾಡುವ ಮುಂಚೆ ಬರೆದ ಒಂದು ಮಾತು ಹೇಳಿ, ಪ್ರೇಮ ನಾವು ನಮ್ಮನ್ನೇ ಯತ್ನಾಗಿ ಸಮರ್ಪಿಸ್ತೀವಿ. ಪ್ರೇಸ್ ದ ಲಾರ್ಡ್. ಅಲ್ಲೂಯ್ಯ. ನನ್ ಮತ್ತು ನೀನು ಜೀವದ ಯತ್ನವಾಗಿ ಪ್ರತಿದಿನ ನಾವು ದೇವರ ಹತ್ರ ಒಪ್ಪಿಸುವಾಗ ಅದು ದೇವರಿಗೆ ಅತಿ ಪ್ರಿಯ. ಪ್ರೇಸ್ ದ ಲಾರ್ಡ್. ಅವನು ಸ್ವರ್ಗದಿಂದ ಮನುಷ್ಯ ಕುಮಾರನಾಗಿ ಯತ್ನವಾಗಿ ಅರ್ಪಿಸ್ತಾ. ಅಲ್ಲೆಲ್ಲೂಯ್ಯ. ಅದರಿಂದಾಗಿ ಇವತ್ತು ನಾವು ರಾಗ ಆಡಿದಾಗ ಪ್ರೇಸ್ ದ ಲಾರ್ಡ್ ಒಳ್ಳೆ ಸಾಂಗ್ ಆಡಿದ್ವಿ. ಏನೇ ಮಾಟ ಮಂತ್ರ ಸಪ್ಪನ ಎಂತ ಬಿಡು ನಿನಗೆ ಮತ್ತೆ ಫಲಿಸ್ತಿಲ್ಲ. ಪ್ರೇಸ್ ದ ಲಾರ್ಡ್. ವಾಕ್ಯವನ್ನು ಪ್ರೇಸ್ ದ ಲಾರ್ಡ್. ವಾಕ್ಯಗಳು ಸಿಟ್ಟು ಬಂದ ನಂಬಿದ್ರೆ ಶಾಪ ಈಗ ಸೇರ್ತೇನೆ. ಯೇಸು ನಾವು ಅಕ್ಷರಾಕ್ಷರಗಳ ಜೀವಳ ಯೇಸು ನಂಬು ಈ ಜಗತ್ತಿನ ಯಾವುದು ನಿನಗೆ ಕಲ್ಪಿಸಲಿಲ್ಲ. ಪ್ರೇಸ್ ದ ಲಾರ್ಡ್. ಇವತ್ತು ನಾವು ರಾಗಾಡಿದಾಗೆ ನಿನಗೆ ಕಲ್ಪಿಸಿದ ಯಾವ್ದು ಜಯಿಸಲಿಲ್ಲ. ಪ್ರೇಸ್ ದ ಲಾರ್ಡ್. ನಿನಗೆ ಗುಂಡಿ ತೊಡೋ ಅವರೇ ಬೀಳ್ತಾರಂತೆ. ಪ್ರೇಸ್ ದ ಲಾರ್ಡ್. ಈ ವಾಕ್ಯ ಕೂಡ ಹೇಳಿದಾಗೆ ಬಿಲಮ್ಮನು ಬಾಲಕನು ಬಿಲಮ್ಮನ ಕರ್ಕೊಂಬಂತ ಹಣ ಕೊಟ್ಟು ಅದು ಇದು ಅಂತ ನಾವು ವಾಕ್ಯಕ್ಕೆ ಹೋಗುದು ಅಂದ್ರೆ ಹಾಗೆ ನೋಡು ಎಲ್ಲಿ ನೋಡಿದ್ರು ಕೂಡ ಇಸ್ರೇಲರಿಗೆ ಅಪಶಕು ನೆಂಬುದಿಲ್ಲ. ಪ್ರೇಸ್ ದ ಲಾರ್ಡ್. ದೇವರ ಮಕ್ಕಳಿಗೆ ಈ ಲೋಕದ ಯಾವುದು ಫಲಿಸುತ್ತಿಲ್ಲ. ಪ್ರೇಸ್ ದ ಲಾರ್ಡ್. ನನಗೆ ಮತ್ತು ನಿನಗೆ ಶುಭವಾಗಬೇಕು ಎಂದೇ ದೇವರ ಚಿಂತ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ದಾನಿಯೇಲ 9:10 ಓದ್ಬೋದು. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯ, ಈ ದೈವೋಕ್ತಿಯನ್ನು ಯೋಚಿಸು. ನೀನು ದೇವರಿಗೆ ಅತಿ ಪ್ರಿಯ. ಪ್ರೇಸ್ ದ ಲಾರ್ಡ್. ನಾನೀಗ ಎಲ್ಲ ಹೋಗುದಿಲ್ಲ. ದಾನಿಯೇಲನು ಬ್ಯಾಬಿಲೋನ್ ಅಲ್ಲಿ ಸೇರಿ ಬಂದಂತ ದಾನಿ. ಪ್ರೇಸ್ ದ ಲಾರ್ಡ್. ಒಂದು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಅಥವಾ ಪ್ರೆಸಿಡೆಂಟ್ಗೆ ಒಂದು ದೇಶವನ್ನು ಆಳುವಾಗ ಅಥವಾ ರಾಜ್ಯ ಸಂಸ್ಥಾನದಲ್ಲಿರುವಾಗ ಅವ್ರಿಗೆ ಇಷ್ಟು ಕೆಲಸ ಉಂಟು. ಪ್ರೇಸ್ ದ ಲಾರ್ಡ್. ಇದೇ ದಾನಿಯೇಲನು ಕೂಡ ಬಹಳ ಉನ್ನತ ಅಧಿಕಾರಿದ, ಆದರೆ ಯಾವ ಉನ್ನತ ಅಧಿಕಾರಿ ಕೂಡ ತನ್ನ ದೇವರ ಪ್ರೀತಿಯ ಮನೆಯಲ್ಲಿ. ಅಲ್ಲೆಲ್ಲೂಯ್ಯ. ಪ್ರೇಸ್ ದ ಲಾರ್ಡ್. ಅವನು ದೇವರಿಗೆ ಓಡಂಬಡಿಕೆ, ದೇವರಲ್ಲಿರುವಂತಹ ಪ್ರಸನ್ನತೆ ದೇವರಲ್ಲಿ ಅವನು ಮರೆಯಲಿಲ್ಲ. ಪ್ರೇಸ್ ದ ಲಾರ್ಡ್. ಅವನ ಪ್ರಾರ್ಥನೆ, ಅವನ ವಿಜ್ಞಾಪನೆ, ಅವನಿಗೆ ಬಂದ ಕಷ್ಟ ಸಂಕಟ ನನಗೆ ಎಲ್ಲ ಓದ್ಲಿಕ್ಕೆ ಹೋಗುದಿಲ್ಲ, ನಿಮ್ಗೆಲ್ಲ ಗೊತ್ತುಂಟು. ನನಗೆ ನಿಜ ತಿಳ್ಕೊಳ್ತೇನೆ, ಅವನು ಪ್ರಾರ್ಥನೆ ಮಾಡಿಬೇಡಿ ಅಂತ ಹೇಳುವಾಗ ಅವನು ಎಲ್ಲರನ್ನೂ ನಿಲ್ಲಿಸ್ತೇನೆ, ಪ್ರಾರ್ಥನೆ ನಿಲ್ಲಿಸಿದ ಸಾಧ್ಯ ಇಲ್ಲ. ಪ್ರೇಸ್ ದ ಲಾರ್ಡ್.
ಅಲ್ಲೆಲ್ಲೂಯ್ಯ ಯಾವುದಕ್ಕೂ ಬೇಕಾದರೂ ನಾಟಿ ಬಿಡಲಿಲ್ಲ, ನನ್ನ ದೇವರಿಗೆ ಮಾತ್ರ ನಾಟಿ ಬಿಡ್ತೇನೆ. ಪ್ರೇಸ್ ಅಲ್ವಾ, ನಿಮ್ಗೆ ಗೊತ್ತು ಬೆಂಕಿಯಲ್ಲಿ ಅವ ಮತ್ತು ಅನಸ್ಪಿತ ಬಿದ್ದರು, ಸಿಂಹದ ಕೈ ಹೋದ, ಆದರೆ ಎಲ್ಲರೂ ಯಾವ ಓಟ ಬಂದರು ದಾನಿಯೇಲನ್ನು ದೇವರ ಪ್ರೀತಿಯಿಂದ ಅಲುಗೊಳಿಸ್ಲಿಕ್ಕೆ ಆಗಲಿಲ್ಲ. ಆ ಪ್ರೀತಿಯೇ ದೇವದೂತ ಬಂದು ಹೇಳಿದ, ನೀನು ಯಾವ ಮನುಷ್ಯರಿಗೆ ಅತಿ ಪ್ರಿಯನಲ್ಲ, ಈ ಜಗತ್ತಿಗೆ ಅತಿ ಪ್ರಿಯ ಅಲ್ಲ, ಭೂಪರಗಳ ಉಂಟು ಮಾಡ್ದ ದೇವರತ್ತಿ ಪ್ರಿಯದಲ್ವಾ. ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸುವನ್ನು ನಂಬಿರ್ಬಹುದು, ಯೇಸುವ ಜೊತೆ ನೀನು ಮಾತಾಡಬಹುದು, ಆದರೆ ಆ ಪ್ರೀತಿಯನ್ನು ಕಳ್ಕೊಳ್ಬೇಡ. ಪ್ರಿಯದಲ್ವಾ, ಅಲ್ಲೆಲ್ಲೂಯ್ಯ. ನಾನು ಮತ್ತು ನೀನು ಯಾರಿಗೆ ಮೆಚ್ಚಿಗೆ ಆಗದಿದ್ರು ದೇವರಿಗೆ ಮೆಚ್ಚಬೇಕು. ಈ ಸತ್ಯವಾದ ಒಂದು ಮರ್ಮ, ಸತ್ಯವಾದ ಒಂದು ಗುಟ್ಟು ದೇವರ ಮೇಲೆ ಮಾತಾಡ್ತಾರೆ. ಪ್ರಿಯದಲ್ವಾ, ದೇವರಿಗೆ ಬೇಕು ನಾವೆಲ್ಲರೂ. ಪ್ರಿಯದಲ್ವಾ, ಅದಕ್ಕೆ ನಾನು ಯಾವ ಒಂದು ಕೊರಂತರು ನನಗೆ ಹೋಗುದಿಲ್ಲ. ಗಣನೆಗೆ ಬಾರದವರನ್ನು, ಈ ಜಗತ್ತು ಅಸಡೆ ಮಾಡಿದವರನ್ನು ಯೇಸು ಕ್ರಿಸ್ತನು ಆರಿಸಿಕೊಂಡ. ಪ್ರಿಯದಲ್ವಾ, ಅಲ್ಲೆಲ್ಲೂಯ್ಯ. ಯೇಸು ಕ್ರಿಸ್ತನು ಹೇಳಿದ್ದು, ಕ್ಷೇಮ ಇರುವವನಿಗೆ ವೈದ್ಯ ಬೇಕಿಲ್ಲ. ಪ್ರಿಯದಲ್ವಾ, ಅಲ್ಲೆಲ್ಲೂಯ್ಯ. ದಾನಿಯೇಲನಿಗೆ ಹೇಳ್ತಾನೆ, ಆ ಪುರುಷ ನನಗೆ ಹೇಳಿದ ನೀನು ದೇವರಿಗೆ ಅತಿ ಪ್ರಿಯ. ನೋಡಬಹುದು ದಾನಿಯೇಲ 10:19, ಅತಿ ಪ್ರಿಯನೇ ಭಯಪಡಬೇಡ, ನಿನಗೆ ಸಮಾಧಾನವಿರಲಿ, ಬಲಗೊಳ್ಳು ಬಲಗೊಳ್ಳು ಎಂದು ಹೇಳಿದನು. ಅಲ್ಲೆಲ್ಲೂಯ್ಯ. ಪ್ರಿಯದಲ್ವಾ, ದಾನಿಯೇಲನಿಗೆ ಹೇಳ್ತಿದ್ದಾನೆ, ನಂಗೆ ಆ ಪುರುಷ ಅಂತ ದೂತನ ಹೇಳಿದ್ದು, ನೀನು ದೇವರಿಗೆ ಅತಿ ಪ್ರಿಯನಾಗಿದ್ದಿ, ನೀನು ಭಯಪಡೋಗತ್ತಿಲ್ಲ. ಪ್ರಿಯದಲ್ವಾ, ಜೀವ ಸ್ವರೂಪನಾದ ದೇವರ ಕೈಗೆ ಸಿಕ್ಕಿಬೀಳುವುದು ನೀವು ಕಷ್ಟ. ಪ್ರಿಯದಲ್ವಾ, ಮನುಷ್ಯರ ಕೈಗೆ ಸಿಕ್ಕಿಬಿದ್ರೆ ಕಲಿಯುವಲ್ಲಿ. ಪ್ರಿಯದಲ್ವಾ, ಅದರಲ್ಲಿ ಡೋಂಟ್ ಕೇರ್. ಪ್ರಿಯದಲ್ವಾ, ನೀನು ದೇವರಿಗೆ ಸಿಕ್ಕಿಬಿಡ್ಬೇಡಿ. ಪ್ರಿಯದಲ್ವಾ, ದೇವರು ನಿಮ್ಮನ್ನು ಆಶೀರ್ವಿಸಿದ ನಂತರ, ದೇವರು ನಿಮ್ಮನ್ನು ಬಲಗೊಳಿಸಿದ ನಂತರ, ನಿಮ್ಮನ್ನು ಯಾರಿಂದಲೋ ತಲ್ಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯದಲ್ವಾ, ಅಲ್ಲಿ ಸಾಲ ಕಷ್ಟ ಕಣ್ಣೀರು ಈ ಲೋಕದ ಹೋರಾಟ ಪ್ರಿಯದಲ್ವಾ, ಅದೆಲ್ಲಕ್ಕಿಂತ ಬಿಡುಗಡೆ ಕೊಡು ಸ್ವತಂತ್ರ ದೇವರು ನಮ್ಮನ್ನು ಸ್ವತಂತ್ರ ಇಟ್ಟೆ. ಪ್ರಿಯದಲ್ವಾ, ಅಲ್ಲೆಲ್ಲೂಯ್ಯ. ನಾವು ಇದೀವಿ ಎಲ್ಲಿದ್ರು ಕೂಡ ನಿಮ್ಮನ್ನು ತಲೆಗೆ ಇಡ್ತಾರೆ. ಪ್ರಿಯದಲ್ವಾ, ಅದು ನೀವು ಅರಿತು ಕಾಪಾಡ್ಬೇಕು. ಅಲ್ಲೆಲ್ಲೂಯ್ಯ. ಪ್ರಿಯದಲ್ವಾ, ಅಲ್ಲೆಲ್ಲೂಯ್ಯ. ನಮಗೆ ಶುಭ ಆಗ್ಬೇಕು, ಒಳ್ಳೆ ಆಗ್ಬೇಕು, ಅದು ನಾವೇನು ಮಾಡ್ಬೇಕು? ಪ್ರಿಯದಲ್ವಾ, ಎಲ್ಲಕ್ಕೆ ಹೆಚ್ಚಾಗಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ಕಾರು ಬಂಗ್ಲೆ ಮನೆ ಎಲ್ಲರೂ ಹೆಚ್ಚಾಗಿ ದೇವರ ಪ್ರೀತಿ ಮಾಡ್ಬೇಕು. ಪ್ರಿಯದಲ್ವಾ, ಯೇಸುವನ್ನು ಪ್ರೀತಿ ಮಾಡುವಾಗ ನಿನ್ನ ಎಲ್ಲಾ ಕಾಲ ಕೆಳಗೆ. ಅಲ್ಲೆಲ್ಲೂಯ್ಯ. ಪ್ರಿಯದಲ್ವಾ, ದಾನಿಯೇಲನಿಗೆ ಬೇಕಾದದ್ದು ಯಾವುದಿಲ್ಲ, ಅವನಿಗೆ ಬೇಕಾದ ಒಂದೇ ಒಂದು ದೇವರ ಪ್ರೀತಿ ಅವನಿಗೆ. ಅಲ್ಲೆಲ್ಲೂಯ್ಯ. ಪ್ರಿಯದಲ್ವಾ, ಧರ್ಮಶಗಳಲ್ಲಿ ಕೂಡ ಮೋಶೆ ಹೇಳ್ತಾನೆ, ನಿಮ್ಮ ಪಿತೃಗಳಿಂದ ನಿಮ್ಮನ್ನು ಅವನು ಆರಿಸಿಕೊಂಡ. ನೋಡಿ ಬಂದ ನೋಡಿ, ಧರ್ಮಶಗಳಲ್ಲಿ ಆದರೂ ಆತನು ಪಿತೃಗಳಲ್ಲಿ ಇಷ್ಟವುಳ್ಳವನಾಗಿ ಅವರನ್ನು ಪ್ರೀತಿಸಿದ್ದರಿಂದ ಈಗ ನಿಮ್ಮ ಅನುಭವಕ್ಕೆ ಬಂದಂತೆ ಅವರು ತರುವಾಯ ಅವರ ಸಂತತಿಯವರಾದ ನಿಮ್ಮನ್ನೇ ಎಲ್ಲಾ ಜನಾಂಗಗಳೊಳಗಿಂದ ಆದುಕೊಂಡನು. ಯಾವ ಜನಾಂಗದ ಬೇಡ, ನೀನು ಆರಿಸಿಕೊಂಡ ಮೇಲೆ ಈ ಜಗತ್ತಿನ ಎಲ್ಲಾ ಕುಲಗಳಿಂದ ಈ ಜಗತ್ತಿನ ಜಾತಿಗಳಿಂದ ನಿನ್ನನ್ನು ದೇವರಿಗೆ ಆರಿಸಿಕೊಂಡ. ಪ್ರಿಯದಲ್ವಾ, ಅಲ್ಲೆಲ್ಲೂಯ್ಯ. ಪ್ರಿಯದಲ್ವಾ, ಈ ಜಗತ್ತಲ್ಲಿ ಎಷ್ಟು ಶ್ರೀಮಂತ ಅದು ಬೇಡ, ಈ ಜಗತ್ತಿನೊಳಗೆ ಯೇಸುವನ್ನು ಆರಿಸಿಕೊಂಡನ ನೀನು ಭಾಗ್ಯವಂತ. ಪ್ರಿಯದಲ್ವಾ, ನಿನಗೆ ನಿತ್ಯ ಜೀವನ. ಪ್ರಿಯದಲ್ವಾ, ಅಲ್ಲೆಲ್ಲೂಯ್ಯ. ಈ ಲೋಕ ಬದುಕಿದ್ರೆ 79 ಅಷ್ಟೇ. ಪ್ರಿಯದಲ್ವಾ, ಅದು ನಿತ್ಯ ನಿತ್ಯಕ್ಕೂ ಯುಗಾಂತರ ಕಾಲುವ ಬೇಗವಂತಾನೆ. ಪ್ರಿಯದಲ್ವಾ, ಅಲ್ಲೆಲ್ಲೂಯ್ಯ. ಅವರ ಪುಸ್ತಕದಲ್ಲಿ ನಿನ್ನ ಮತ್ತನ ಹೆಸರು. ಪ್ರಿಯದಲ್ವಾ, ವಾಕ್ಯ ಹೇಳು ನಾನು ಕೇಳು ನೀವು. ಅಲ್ಲೆಲ್ಲೂಯ್ಯ. ಪ್ರಿಯದಲ್ವಾ, ದೇವರಿಗೆ ಅತಿ ಪ್ರಿಯಾಗಿ ಈ ಲೋಕದಲ್ಲಿ ಜೀವನ ಮಾಡುವಾಗ ಈ ಲೋಕದಲ್ಲಿ ನಮ್ಮೆಲ್ಲ ಕೊರತೆ ನೀಗಿಸಿ ದೇವರೇ ನಮಗೆ ಸರ್ವೊಂದೇ ಫಲಿಸು. ಅಲ್ಲೆಲ್ಲೂಯ್ಯ. ಅದರಿಂದಾಗಿ ನಾವು ಯಾರಿಗೂ ಅತಿ ಪ್ರಿಯಾಗಿ ಚಿಂತೆ ಇಲ್ಲ. ಪ್ರಿಯದಲ್ವಾ, ದೇವರಿಗೆ ಮಾತ್ರ ಅತಿ ಪ್ರಿಯಾಗಿ. ಅಲ್ಲೆಲ್ಲೂಯ್ಯ. ದೇವರ ಮಾತ್ರ ಮಾತಾಡ್ತಾರೆ, ಮೊನ್ನೆ ಪ್ರಿಯ ಮಾತಾಡಲು ಅನ್ಯ ಭಾಷೆ ಯಾವುದು? ಪ್ರಿಯದಲ್ವಾ, ಅನ್ಯ ಭಾಷೆ. ನಾನು ಕೆಲವು ಕಡೆ ಹೋಗ ಅವಳು ಅನ್ಯ ಭಾಷೆ ನನಗೆ ಆಗ ಅವ್ರು ಹೇಳಿದರೆ ನಾವು ಈಗ ಕೆಲಸ ಮಾಡೋ ಜಾಗ ಇದು ಅರಬಿ. ಪ್ರಿಯದಲ್ವಾ, ಅರಬಿ ಕಂಟ್ರಿಯಲ್ಲಿ ಅವರ ಮನೆಯೊಳಗೆ ಅವ್ರು ಮಾತಾಡ್ತಾರೆ ಅರಬಿ ಭಾಷೆ. ಪ್ರಿಯದಲ್ವಾ, ಅಥವಾ ನಾವು ಭಾರತ ದೇಶದಲ್ಲಿ ಹಲವು ರಾಜ್ಯಗಳು ಬಂದವರು ಒಬ್ಬೊಬ್ಬರೊಂದು ಲ್ಯಾಂಗ್ವೇಜ್ ಮಾತಾಡ್ತಾರೆ, ಅದು ಇನ್ನೊಬ್ಬರಿಗೆ ಅನ್ಯ. ಪ್ರಿಯದಲ್ವಾ, ಅದೇ ದೇವರ ಭಾಷೆ ಮಾತಾಡುವವನಿಗೆ ದೇವರಿಗೆ ಸ್ವಂತವಾಗಿದೆ, ದೇವರಿಗೆ ಅನ್ಯ ಆಗಿದೆ. ಅಲ್ಲೆಲ್ಲೂಯ್ಯ. ಡ್ಯಾನ್ಸ್ ಅಂದ್ರೆ ಇಬ್ಬರು ಬಂದಂತ ಒಂದು ಹೊರದ್ರೆ ಅನ್ಯ ಭಾಷೆ ಅಂತ ಇರುವಾಗ ಒರಿ ಕಬಾಲಬ ಸರ್ವಶಕ್ತನ ದೇವರು ದೇವರು ಅದರ ನಮಗೆ ಅರ್ಥ ಹೇಳಿ ಕೊಡ್ತಾರೆ. ಪ್ರಿಯದಲ್ವಾ, ನಿನ್ನ ದೇವಸ್ಥಾನ ಕೂತ್ಕೊಳ್ಳುವಾಗ ಅನ್ಯ ಭಾಷೆ ಅಂತ ಇರುವಾಗ ಅದನ್ನು ಹೋರಾಟಗಳ ಮೇಲೆ ನಿಜ ಕೊಡ್ತಾರೆ. ಪ್ರಿಯದಲ್ವಾ, ಒಂದು ಎರಡು, ಈ ಅನ್ಯ ಭಾಷೆ ಯೇಸು ಕ್ರಿಸ್ತನ ಮಾತ್ರ ತಿಳಿದಿದೆ. ಪ್ರಿಯದಲ್ವಾ, ದೇವರ ಮತ್ತು ನಿನ್ನ ಭಾಷೆ. ಪ್ರಿಯದಲ್ವಾ, ಈ ಭಾಷೆಯಲ್ಲಿ ನಿಮ್ಮ ದೇವರ ಪತ್ರ ಮಾತ್ರ ಇರುವಾಗ ಎಲ್ಲ ಕಟ್ಟುಪಣ್ಣಿಗೆ ಹೋಗುತ್ತೆ. ಪ್ರಿಯದಲ್ವಾ, ಹಾಗೆ ನಾನು ಯಾವಾಗ ಹೇಳ್ತೇನೆ, ಯೇಸು ಕ್ರಿಸ್ತನಿಗಿಂತ ಮಿತ್ರನ ಯಾರಿಲ್ಲ, ಯೇಸುಗಿಂತ ಪ್ರೀತಿ ಯಾವುದಿಲ್ಲ, ಯೇಸು ಕ್ರಿಸ್ತನಿಂದ ಆ ಒಂದೇ ಒಂದು ಆತ್ಮ ಪ್ರಿಯದಾತ್ಮ ಅದನ್ನು ಪಡೆಯಬೇಕು. ಈಗ ಅವರೆಲ್ಲ ಇಂಗ್ಲೀಷ್ ಬರೋದಿಲ್ಲ ಅಂತ ಪ್ರಾಪರ್ಸ್ ಅಂತ ಹೇಳ್ತಾರಲ್ಲ, ಅದರೊಳಗೆ ಮತ್ತೆ ಕಷ್ಟ. ಪ್ರಿಯದಲ್ವಾ, ಅಲ್ಲೆಲ್ಲೂಯ್ಯ. ಬನ್ನಿ ಬನ್ನಿ ಮುಳಿಯಲ್ಲ, ಸಪರೇಷನ್ ಬಹಳ ಪ್ರಾಮುಖ್ಯತೆ. ಪ್ರಿಯದಲ್ವಾ, ದೇವರ ಐಕ್ಯ, ದೇವರ ಅನ್ಯನ. ಪ್ರಿಯದಲ್ವಾ, ಪರಿಸ್ಥಿತಿ ಜೀವಿತ
ಪರಿಶೀಲಿಸಿದ್ರು ನನಗೂ ಸಾಧ್ಯ ನಿಮಗೂ ಸಾಧ್ಯ. ಆದ್ರೆ ದೇವರ ಕೃಪೆ ನಮ್ಗೆ ಸಾಧ್ಯ. ಅಲ್ಲೆಲ್ಲೂಯ್ಯ ಪ್ರೇಸಲ್ವಾ. ಆ ಪವಿತ್ರ ಮಾಡ್ಲಿಕ್ಕೆ ನನ್ನಲ್ಲಿ ಬಲಹೀನ ಉಂಟು, ಪ್ರೇಸಲ್ವಾ. ನನ್ನಲ್ಲಿ ತಪ್ಪುಗಳುಂಟು, ಆದ್ರೆ ಸರಿಪಡಿಸಿಕೊಳ್ಳಿಕ್ಕೆ ದೇವರ ಕೃಪೆ ಮೇಲಾದಾರ. ಅಲ್ಲೆಲ್ಲೂಯ್ಯ ಯಾವಾಗಲೂ ದೇವರ ಸನ್ನಿಧಿ ಹೋಗುವ ನನಗೆ ಸ್ತೋತ್ರ ಅಂತ ಹೇಳುವಾಗ ಅವೆಲ್ಲ ಫಲ ನಡೆಯುತ್ತೆ. ಪ್ರೇಸಲ್ವಾ. ನನ್ನ ಪ್ರಿಯ ಸಹೋದರ ಸಹೋದರಿ, ಯಾರಿಗೂ ನೀವು ಅತಿ ಪ್ರಿಯರಾಗಿಬಿಡಿ. ದೇವರಿಗೆ ಅತಿರಿ ಪ್ರಿಯ ಮೆಚ್ಚಿಗೆ ಮಕ್ಕಳಾಗಿರುವಾಗ ಈ ಲೋಕದಲ್ಲಿ ನಿಜ ನಿಜ ಎಸ್ ಕೊಡ್ತಾರೆ. ಪ್ರೇಸಲ್ವಾ. ಮಾ ಏಷಯ 62 ನಾ ಕೇಳಿದ್ರೆ ನೀನೇ ನಿನಗೆ ನೀನು ಭಯಪಡ್ಬೇಡ. ನಿನಗೆ ಅದು 64 ನೀನು ಇನ್ನು ಮೇಲೆ ಗಂಡ ಬಿಟ್ಟವಳು ಅನ್ಸಿಕೊಳ್ಳೆ, ನಿನ್ನ ಸೀಮೆಗೆ ಬಂಜೆ ಎಂದು ಹೆಸರು ಇನ್ನಿರದು. ನೀನು ಎನ್ನುಲ್ಲಾಸಿನಿ ಎನಿಸಿಕೊಳ್ಳುವೆ, ನಿನ್ನ ಸೀಮೆಗೆ ವಿವಾಹಿತೆ ಎಂಬ ಹೆಸರಾಗುವಿನಿ. ನಾನು ಮತ್ತು ನೀನು ದೇವರ ಮಗನಿದ್ದೆ. ಪ್ರೇಸಲ್ವಾ. ನಾನು ಮತ್ತು ನೀನು ಯೇಸು ಕ್ರಿಸ್ತನಿಗೆ ನಿಶ್ಚಯವಾದ ಶುದ್ಧ ಕನ್ಯೆಗಳು. ಪ್ರೇಸಲ್ವಾ. ಮನೆ ಅವಶ್ಯ ಹೇಳ್ತೇನೆ, ಸಭೆ ಸಭೆ ಅಂತ ಹೇಳುವ ಈ ಲೋಕದಲ್ಲಿ ನಾನಾ ಸಭೆ ಉಂಟು. ಪ್ರೇಸಲ್ವಾ. ಕ್ರೈಸ್ತರ ಸಭೆ ಉಂಟುಗಳು, ಇನ್ನು ಅನ್ಯ ಸಭೆ ಎಲ್ಲ ಉಂಟು. ಆದರೆ ಯೇಸು ಕ್ರಿಸ್ತನ ಮೊದಲಗಿತ್ತಿ ಸುಕ್ಕು ಕಲಂಕಿನ ಶುದ್ಧ ಕನ್ಯೆ. ಪ್ರೇಸಲ್ವಾ. ಯೇಸು ಕ್ರಿಸ್ತನ ಹೇಳ್ಬೇಕು ಇನ್ನು ಲಾಸ್ತಿನಿ. ಪ್ರೇಸಲ್ವಾ. ಯೇಸು ಕ್ರಿಸ್ತನ ಹೇಳ್ಬೇಕು ಇವಳೇ ನನ್ನ ಮೊದಲಗಿತ್ತಿ. ಪ್ರೇಸಲ್ವಾ. ಅಲ್ಲೆಲ್ಲೂಯ್ಯ ಇವತ್ತು ನನಗೆ ಮತ್ತನಿಗೆ ಈ ಲೋಕದಲ್ಲಿ ಒಂದು ನಿಶ್ಚಿತವಾಗಿದೆ ಯೇಸು ಕ್ರಿಸ್ತನೊಂದಿಗೆ. ಪ್ರೇಸಲ್ವಾ. ಅದರಿಂದ ಈ ಲೋಕದಲ್ಲಿ ಜೀವನ ಮಾಡುವಾಗ ಯೇಸು ಕ್ರಿಸ್ತನೊಂದಿಗೆ ಜೀವನ ಮಾಡು. ಯೇಸು ಕ್ರಿಸ್ತನಿಗೆ ಅತಿ ಪ್ರಿಯ, ಅತಿ ಪ್ರಿಯ ಅಂತ ಹೇಳುವಾಗ ಅತಿ ಪ್ರಿಯ ಅಂತ ಹೇಳುವಾಗ ನೋಡಿ, ಇಲ್ಲಿ ಇದ್ದೀರಿ. ಯೇಸು ಕ್ರಿಸ್ತನೊಂದಿಗೆ ಎಷ್ಟು ಜನ ಬಂದರು ಬೆಟ್ಟದಲ್ಲಿ ಪ್ರಸಂಗ ಮಾಡುವಾಗ? 3,000-5,000 ಗುಂಪು ಗುಂಪು ಬಂದರು. ಪ್ರೇಸಲ್ವಾ. ಹಿಂಬಾಲಿಸಿ ಎಷ್ಟು ಜನ ಬಂದರು? 70. 70 ಮೈನಸ್ ಎಷ್ಟಾಯ್ತು? 12. 12 ಯೇಸುಗೆ ಬಹಳ ಪ್ರೀತಿ. 3 ಉಪದೇಶ ಮಾಡುವಾಗ ಅಯ್ಯೋ ಇದು ಸಾಧ್ಯ ಇಲ್ಲ. 12 ಕೇಳಿದ್ರೆ ಹೋಗ್ಬೇಕಾ ಬೇಡ? ಅದು ಒಂದು ಮೈನಸ್. ಆ 12 ಕೂಡ ಎಲ್ಲರೂ ಆರಿಸಿಕೊಂಡು ಹೋಗುದಿಲ್ಲ. ಪ್ರೇಸಲ್ವಾ. ನೋಡಿ ಅಯ್ಯ ಅಯ್ಯ ಮತ್ತೆ 17 ಒಂದು 3 ಪೇತ್ರ ಯಾಕೊಬ್ಬ ಹೋದ್ರೆ 6 ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು ಯಾಕೊಬ್ಬನನ್ನು ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದ. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆ ಆಯ್ತು. ಸಾಕು. ಪ್ರೇಸಲ್ವಾ. ಅಲ್ಲೆಲ್ಲೂಯ್ಯ 12 ಶಿಷ್ಯರು ಇದ್ದರು. ಪ್ರೇಸಲ್ವಾ. ಅಲ್ಲಿ ಯಾರು ಕರ್ಕೊಂಡ? ಅವನಿಗೆ ಅತಿ ಪ್ರೀತಿಯವಾಗಿ ಅವನಿಗೆ ಮೆಚ್ಚುಗೆಯಾದ ಶಿಷ್ಯರನ್ನು ಅವನಿಗೆ ಕರ್ಕೊಂಡೋದ. ಎಲ್ಲಿ ಹೋದ್ರು ಕೂಡ ಈ 3 ಅವನ ಜೊತೆ ಇರುತ್ತೆ. ಪ್ರೇಸಲ್ವಾ. ಅಲ್ಲೆಲ್ಲೂಯ್ಯ ನೋಡಿ, ಈಗ ಈಗ ಇವನ ಸುವಾರ್ತೆ 13:21-27 ಯವನ ಸುವಾರ್ತೆ 13:21-26 ಇದನ್ನು ಹೇಳಿ ಯೇಸು ಆತ್ಮದಲ್ಲಿ ತತ್ತರಗೊಂಡು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದುಕೊಡುವನೆಂದು ಸ್ಪಷ್ಟವಾಗಿ ಹೇಳಿದನು. ಈತನು ಯಾರ ವಿಷಯವಾಗಿ ಈ ಮಾತನ್ನು ಹೇಳುತ್ತಾನೆಂದು ಶಿಷ್ಯರು ಅನುಮಾನಪಟ್ಟು ಒಬ್ಬರನ್ನೊಬ್ಬರು ನೋಡುವವರಾದರು. ಶಿಷ್ಯರೊಳಗೆ ಯೇಸುವಿನ ಪ್ರಿಯನಾಗಿದ್ದ ಒಬ್ಬನು ಆತನ ಎದೆಯ ಹತ್ತಿರ ಹೊರಗೆ ಕೊಂಡಿದ್ದನು. ಇವನಿಗೆ ಸೀಮೋನ ಪೇತ್ರನ್ನು ಸನ್ನೆ ಮಾಡಿ ಯಾರನ್ನು ಕುರಿತು ಮಾತಾಡಿದನು ತಿಳಿಸು ಎಂದು ಹೇಳಿದನು. ಅವನು ಹಾಗೆ ಯೇಸುವಿನ ಎದೆಯ ಕಡೆಗೆ ಬಾಗಿ, ಸ್ವಾಮಿ ಅವನು ಯಾರು ಅಂತ ಕೇಳಿದನು. ಅದಕ್ಕೆ ಯೇಸು, ನಾನು ಈ ತುತ್ತನ್ನು ಅದ್ದಿ ಯಾರಿಗೆ ಕೊಡುತ್ತೇನೋ ಅವನೇ ಎಂದು ಹೇಳಿ ಆ ತುತ್ತನ್ನು ಅದ್ದಿ ತೆಗೆದು ಸೀಮೋನನ ಮಗನಾದ ಇಸ್ಕರಿಯೋತನಿಗೆ ಕೊಟ್ಟನು. ನೋಡಿ, ದೇವರಿಗೆ ಅತಿ ಪ್ರಿಯ ಅಂತ ಹೇಳುವಾಗ ನಾನೀಗ ಎಲ್ಲ ಪ್ರಸಂಗ ಮಾಡಿದ್ರು ಹೋಗುದಿಲ್ಲ. ಪೇತ್ರ ಅಂತ ಹೇಳಿದಲ್ಲಿ ಬಂಡೆ ನಿನ್ನಲ್ಲಿ ಸಭೆ ಕಟ್ತೀನಿ ಅನ್ನೋದು ಹೇಳಿದೆ. ಪ್ರೇಸಲ್ವಾ. ಆದ್ರೆ ಇಲ್ಲ, ನಾನು ಏನ್ ಮದುವೆ ಕೊಡದಿರ ನಿನ್ನಿಂದ, ನಾನು ಏನಿಲ್ಲ, ನಾನು ನನ್ನ ಬಿಟ್ಟು ಇರುದಿಲ್ಲ. ಇಲ್ಲ, ಕೋಳಿ 3 ಹೇಳ್ತು ಮಾನೆ. ಆದ್ರೆ ಅದೇ ರೀತಿಯಲ್ಲಿ ಯುವನ ನೋಡುವಾಗ ನನಗೆ ಅವಕ್ಕ ಹೋಗುದಿಲ್ಲ. ಅವನಿಗೆ ಅಲ್ಲಿ ಯೋಧರ ಮಧ್ಯೆ ಎಲ್ಲರ ಮಧ್ಯೆ ಅವನು ತಿರುಗಾಡ್ತ. ಪ್ರೇಸಲ್ವಾ. ಅಷ್ಟು ಮಾತ್ರ ಅಲ್ಲ, ದೇವರ ಭರಣದ ಬಗ್ಗೆ ಅಥವಾ ಸಭೆಗಳ ಬಗ್ಗೆ ನೋಡಿ. ಆ ದಾನಿಯಲ್ಲನ್ನು ದೇವರು ಯಾವ ರೀತಿ ಅತಿ ಪ್ರಿಯ ಅಂತ ಅನುಭವಿಸ್ತದ? ಆ ದಾನಿಯಲ್ಲಿ ಯಾವ ರೀತಿ ದೇವರು ಅಲ್ಲಿಗೆ ಅತಿ ಪ್ರಿಯ ಅಂತ ಹೇಳಿದ? ಈ ದೇವರ ಭರಣದ ಬಗ್ಗೆ ಅಥವಾ ಅಂತ್ಯಕಾಲದ ಬಗ್ಗೆ ದೇವರು ದಾನಿ ಮಾತಾಡ. ಪ್ರೇಸಲ್ವಾ. ಹೊಸ ಮಾಡಿಬಿಟ್ಟು ಹೋಗುವ ಯೋವನ ಹತ್ರವೇ ದೇವರು ಪದ್ಮಸಿ ಏನು ಸಭೆಗಳ ಬಗ್ಗೆ ತನ್ನ ಭರಣದ ಮಾತಾಡ. ಪ್ರೇಸಲ್ವಾ.
ದೇವರಿಗೆ ನಾವು ಅತಿ ಪ್ರಿಯವಾಗಿ ಅಥವಾ ದೇವರಿಗೆ ಮೆಚ್ಚುಗೆ ಆಗಿರುವಾಗ ದೇವರು ಕೂಡ ನಮಗಾಗಿ ಹಿತದ ವಚನ ಇಡ್ತಾನೆ. ಆ ಹಿತದ ವಚನ ದೇವರಿಗೆ ನಾವು ಮೆಚ್ಚುಗೆ ಆಗಿರುವಾಗ ದೇವರು ನಮಗೆ ಆತನೇ ನಮಗೆ ಉದ್ಧರಿಸಿ ಆ ಬಲಪಡಿಸ್ತಲ್ವ. ಅಲ್ಲೆಲ್ಲೂಯ್ಯ, ನಾವು ಯಾರಿಗೂ ಮೆಚ್ಚುಗೆ ಸಿಗುತ್ತಿಲ್ಲ. ದೇವರ ದೃಷ್ಟಿಯಲ್ಲಿ ಬಹು ಅಮೂಲ್ಯರು, ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗಿರುವಾಗ ನಮ್ಮನ್ನು ಆತನು ಅತೀ ಪ್ರಿಯ ಅಂತೇಳಿ ಎದೆಗೆ ಹಾಕಿಕೊಳ್ತಾ ಪ್ರೇರಿಸಲ್ವ. ಇವತ್ತು ನಾವು ರಾಗಗಳಿಗೆ ಎಂದಿಗೂ ಮಾರ್ಪಾಡದವರು, ಎಂದಿಗೂ ಬದಲಾಗದವರು ಪ್ರೇರಿಸಲ್ವ. ಅಲ್ಲೆಲ್ಲೂಯ್ಯ, ನಾವು ಅತಿ ಪ್ರಿಯದಲ್ಲಿ ಅವನ ಮುಖ ಕಾಣ್ತೀವಿ, ಆತನಿರುವಂತೆ ನಾವಿರ್ತೀವಿ ಪ್ರೇರಿಸಲ್ವ. ಅಲ್ಲೆಲ್ಲೂಯ್ಯ, ಸಿಂಹಾಸ್ಥಾನದಲ್ಲಿರುವ ಯೇಸು ಕ್ರಿಸ್ತನು ನಮ್ಮನ್ನು ಆ ಸಿಂಹಾಸ್ಥಾನದಲ್ಲಿರುವಂತಂದ್ರೆ ಆ ದೊಡ್ಡ ಸಿಂಹಾಸ್ಥಾನವಂತರು ಅವರು ನಮಗೋಸ್ಕರ ಸಹಾಯ ಮಾಡಲಿ. ಇವತ್ತು ನಮ್ಮನ್ನು ಪ್ರೇರಿಸಲ್ವ, ನಮ್ಮನ್ನು ಬಲಗೊಳಿಸ್ತೀವಿ, ನಮ್ಮನ್ನು ಪೈತಗೊಳಿಸ್ಲಿಕ್ಕೆ, ನಮ್ಮನ್ನು ಜಯಗೊಳಿಸ್ಲಿಕ್ಕೆ ಯಾವ ನಮ್ಮ ಸಂಗಡ ನಾವು ಕೂಡ ಆತನಿಗೆ ಮೆಚ್ಚಿಗೆ ಪ್ರೇರಿಸಲ್ವ. ಲೋಕಕ್ಕೆ ಮೆಚ್ಚಿಗೆ ಹೇಗೆ ಅಂದ್ರೆ ಪ್ರೇರಿಸಲ್ವ. ಅಲ್ಲಿ ಲೋಕವರು ಒಗಳ್ತಾನ ಅದು ಮಾಡಬೇಕು ಪ್ರೇರಿಸಲ್ವ. ಏಸು ಒಗಳ್ತಾನ, ಏಸನ್ನು ನೋಡ್ತಾನ, ಏಸಿಗೆ ಭಯಪಟ್ಟು ಯೇಸಿಗೆ ಭಯಭಕ್ತಿ ಇಲ್ಲವರಾಗಿ ಯೇಸಿಗೆ ಅತಿ ಪ್ರಿಯ ಜೀವಿಸುವಾಗ ಈ ಲೋಕದಲ್ಲಿ ಜಯ ನಿನಗೆ ಪ್ರೇರಿಸಲ್ವ. ಈ ಲೋಕದ ಎಷ್ಟೇ ದೊಡ್ಡ ವ್ಯಕ್ತಿ ಬರಲಿ, ಈ ಲೋಕದ ಯಾವ ಜನರೇ ಬರಲಿ, ನಿನ್ನ ಸಾಧ್ಯ ಇಲ್ಲ ಪ್ರೇರಿಸಲ್ವ. ಅಲ್ಲೆಲ್ಲೂಯ್ಯ, ಸಪರೇಷನ್ ಸಪರೇಷನ್ನೇ ಪವಿತ್ರ ಜೀವಿತ ದೇವರೊಂದಿಗೆ ಓಡಬಾಡಿಗೆ ಪ್ರೇರಿಸಲ್ವ. ಬಾಲಕನ ಬಿರವನ್ನು ಕರ್ಕೊಂಡ್ಬಂದ, ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಜಗ ನೋಡ್ದ, ಏನ್ ಮಾಡಿದ್ದಾರೆ ಪ್ರೇರಿಸಲ್ವ. ಲಾಸ್ಟ್ಗೆ ವಿಲಮನೆ ಹೇಳಿದ, ಅವರು ಯಾವ ರೀತಿ ದೇವರು ಬಿಡ್ತಾರೆ ಅಲ್ಲಿ ನಾನು ಕೂಡ ಹಾಗೆ ಆಗ್ಬೇಕು ಪ್ರೇರಿಸಲ್ವ. ಅಲ್ಲೆಲ್ಲೂಯ್ಯ, ನನ್ನ ಪ್ರಿಯ ಸಹೋದರ ಸಹೋದರಿ, ದಾನಿಯೇಲನ ಬಗ್ಗೆ ಬರೆಯುವಾಗ ದೇವರಿಗೆ ಅತೀ ಮೆಚ್ಚುಗೆ ಆಗಿದೆ. ಅದಕ್ಕಾಗಿ ದಾನಿಯೇಲ ಲಾಸ್ಟ್ ಒಂದು ಮಾತು ಉಂಟು, ಹೇಳ್ತಾನೆ, ಈಗ ನೀನು ದೀರ್ಘ ನಿದ್ರೆಯಲ್ಲಿ, ನಿನ್ನ ದೀರ್ಘ ನಿದ್ರೆಯಲ್ಲಿ ಒಂದು ಕಾಲ ಉಂಟು, ಆ ಕಾಲದಲ್ಲಿ ಎತ್ತಲ್ಪಟ್ಟು ಪ್ರೇರಿಸಲ್ವ. ಯೌವನಿಗೆ ಪ್ರಕಟ ಪದ್ಮದಲ್ಲಿ ನಾನು ಆದಿ ನಾನು ಅಂತ ಪ್ರೇರಿಸಲ್ವ. ನಾನೇ ಮೊದಲನೇ, ನಾನೇ ನನ್ನ ವರದಿ ಆಗಿಲ್ಲ ಪ್ರೇರಿಸಲ್ವ. ಅಲ್ಲೆಲ್ಲೂಯ್ಯ, ನಾನು ನನ್ನ ಸಭೆಯನ್ನು ಕಟ್ಟಿದ್ದೇನೆ, ನನ್ನ ಸಭೆಗೋಸ್ಕರ ಬರ್ತಿದ್ದೇನೆ, ಹೀಗೆ ಈ ಲೋಕ ಸಂಭವಿಸಿ ಪ್ರೇರಿಸಲ್ವ. ಅದೆಲ್ಲ ಈಗ ನೆರವೇರ್ತದೆ. ಅಲ್ಲೆಲ್ಲೂಯ್ಯ, ಪ್ರೇರಿಸಲ್ವ. ಲೋಕ ಬದಲಾಗಿದೆ, ಜನರು ಬದಲಾಗಿದ್ದಾರೆ, ಕಾಲಗೂ ಮಾರ್ಪಟ್ಟಿವೆ, ಯೇಸು ಕ್ರಿಸ್ತ ಮಾರ್ಪಟ್ಟಿ. ಅಲ್ಲೆಲ್ಲೂಯ್ಯ, ಪ್ರೇರಿಸಲ್ವ. ಅವನು ಸ್ವರ್ಗ ಸಿಂಹಾಸನ ಇದ್ದದ ಹೌದು, ಈ ಲೋಕ ಬಂದದ ಹೌದು, ಸತ್ತದ್ದು ಹೌದು, ಸಮಾಧಿಗೆ ಹೋದ ಹೌದು, ಆದರೆ ಆದರೆ ಎದ್ದ ಪ್ರೇರಿಸಲ್ವ. ಅಲ್ಲೆಲ್ಲೂಯ್ಯ, ಈಗ ದೇವರ ಬಲಕಡೆಯಲ್ಲಿ ಆ ಸಿಂಹಾಸನಗಳಿಂದ ಎಲ್ಲವನ್ನು ತಂದೆ ಅವನು ಒಪ್ಪಿಸಿಕೊಡ್ತಾನೆ ಪ್ರೇರಿಸಲ್ವ. ಅಲ್ಲೆಲ್ಲೂಯ್ಯ, ಈಗ ಯೇಸು ಕ್ರಿಸ್ತ ಬರೆದು ವಕೀಲನಾಗಿ ಅಲ್ಲ, ಏನಾಗಿ ನ್ಯಾಯ ವಿಚಾರಿಸಲಿ ಎಲ್ಲವನ್ನು ಕೇಳ್ತಾನೆ ಪ್ರೇರಿಸಲ್ವ. ಆಗ ನಾವು ಅವನಿಗೆ ಅತಿ ಪ್ರಿಯ ಆಗಿ ಪ್ರೇರಿಸಲ್ವ. ಈ ಲೋಕದಲ್ಲಿ ಜೀವನ ಮಾಡ್ಲಿಕ್ಕೆ ಅವನೇನು ಕೊಟ್ಟದ್ದು ಪ್ರೇರಿಸಲ್ವ. ನಾವೇನು ಕೇಳಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಅವನು ಕೊಟ್ಟಾನೆ ಪ್ರೇರಿಸಲ್ವ. ಹೌದಲ್ವ, ನಾವೇನು ಬೇಡಿದ್ದೇವೆ ಅದಕ್ಕಿಂತಲೂ ಹೌದು. ಒಂದೊಂದು ಸರಿ ಈಗ ಈ ಈ ಈ ಜೀವಿತ ನನ್ನಲ್ಲಿ ಇಷ್ಟೇ ಅಂತ ಕೇಳೋಗಿಲ್ಲ, ಭಯ ಮಾಡಬೇಡ ಅವನ ಇದ್ದಿದ್ದು ಪ್ರೇರಿಸಲ್ವ. ಅಲ್ಲೆಲ್ಲೂಯ್ಯ, ಎಷ್ಟೋ ನಮ್ಮ ಜೀವನದಲ್ಲಿ ಓಟ ಬಂತು ಪ್ರೇರಿಸಲ್ವ. ಆ ಓಟ ಬದಲಿ ಸಂತೋಷವು ಸಮಾಧಾನವು ಜಯವನ್ನು ಕೊಟ್ಟು ಈ ಕ್ಷಣದವರೆಗೆ ನಡೆದ ದೇವರು ಇದುವರೆಗೆ ಮಾರ್ಪಡಿಲ್ಲ, ಇನ್ನೂ ಮಾರ್ಪಡಿಲ್ಲ. ಅವನಿಗೆ ನಾವು ಭಯಪಡ್ಬೇಕು ಪ್ರೇರಿಸಲ್ವ. ಅವನಿಗೆ ನಾವು ಅತಿ ಪ್ರಿಯ ಆಗಿ ಪ್ರೇರಿಸಲ್ವ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಲೋಕದಲ್ಲಿ ಜೀವಿಸುವಾಗ ದೇವರಿಗೆ ಅತಿ ಪ್ರಿಯನಾಗಿರು ಎಲ್ಲರ ಮುಂದೆ ನಾನು ಸನ್ಮಾನಿಸ್ತೇನೆ ಪ್ರೇರಿಸಲ್ವ. ಬ್ರದರ್ ಯಾವ ಸೇರ್ತಿಲ್ಲ ಅವ್ನ ಮಾತು ಮಕ್ಕಳಿಗೆ ಗೌರವ ಕತ್ತೆ ಅವ್ರು ಪ್ರೇರಿಸಲ್ವ. ಅಲ್ಲೆಲ್ಲೂಯ್ಯ, ಗೌರವ ಕತ್ತೆ ಅವನು ಅವ್ರಿಗೆ ಗೌರವ ಕತ್ತೆ ನಾವು ಅವ್ರಿಗೆ ಮೆಚ್ಚಿಲ್ಲ ಪ್ರೇರಿಸಲ್ವ. ಈ ಲೋಕದಲ್ಲಿ ತನ್ನ ತಂದೆ ತಾಯಿ ಏನ್ ಮಾಡಿಸ್ತಾರೆ, ತನ್ನ ಮಕ್ಕಳು ಒಳ್ಳೆ ಮಾಡುವಾಗ ಅವ್ರು ಭಾರಿ ಖುಷಿ ಪಡ್ತಾರೆ. ಅವ್ರ ಸ್ಪೋರ್ಟ್ಸ್ ಅಲ್ಲಿ ಎಕ್ಸಾಂಪಲ್ ಅಂತ ಹೇಳುವ ಸ್ಪೋರ್ಟ್ಸ್ ಅಲ್ಲಿ, ಅವ್ರ ವಿದ್ಯೆಯಲ್ಲಿ, ಅವ್ರ ಆತ್ಮಿಕ ಜೀವಿತದಲ್ಲಿ, ಅವರು ಬೈಬಲ್ ಪಡ್ಕೊಳ್ಳೋದ್ರಲ್ಲಿ, ಎಲ್ಲರೂ ಅದರ ತಾಯಿಗಳಿಗೆ ಏನಾಗುತ್ತೆ ಅವ್ರ ಖುಷಿ ನನ್ನ ಮಕ್ಕಳಿಗೆ ಮಾಡಿ ಪ್ರೇರಿಸಲ್ವ. ಸೇಮ್ ಆತ್ಮಿಕದಲ್ಲಿ ಯೇಸು ಕ್ರಿಸ್ತನು ಕೂಡ ನಾವು ಈ ಲೋಕದಲ್ಲಿ ಸಪರೇಷನ್ ಆಗಿದ್ದುಕೊಂಡು ಆ ಲೋಕಕ್ಕೆ ಬೆರಗಾಗಲಿ ದೇವರೊಂದಿಗೆ ಇರುವಾಗ ಅವರಿಗೆ ಅತಿ ಪ್ರಿಯ ಪ್ರೇರಿಸಲ್ವ. ಅಲ್ಲೆಲ್ಲೂಯ್ಯ, ಈ ಲೋಕ ತಂದೆ ಯಾವಾಗ ನೋಡಿದ ಮಗ ನೀ ಡ್ರೆಸ್ ಹಾಕು, ನೀ ಬಟ್ಟೆ ಹಾಕು, ಗೈಡ್ ಮಾಡ್ತಾರೆ. ಅದೇ ಯೇಸು ಕ್ರಿಸ್ತನು ನಮ್ಮ ಅಲ್ಲಿಗೆ ಅವನ ಆತ್ಮ ಗೈಡ್ ಮಾಡ್ತಾನೆ ಪ್ರೇರಿಸಲ್ವ. ಅಲ್ಲೆಲ್ಲೂಯ್ಯ, ನಮ್ಮನ್ನು ನಮ್ಮನ್ನು ಅವನು ಅವನ ಹೇಳ್ತಾರೆ, ನಿನ್ನ ನಂತರ ಬಾ, ನಿಮ್ಗೆ ಏನು ಏನು ಬೇಕು ಪ್ರೇರಿಸಲ್ವ. ಅಲ್ಲೆಲ್ಲೂಯ್ಯ, ದೇವರಿಗೆ ಬೇಕಾದ ಏನು ಬೇಡ ಪ್ರೇರಿಸಲ್ವ. ದೇವರಿಗೆ ನನ್ನ ತುಟಿ ತೆರೆದು ಸ್ತೋತ್ರ ಅಂತ ಹೇಳು ಪ್ರೇರಿಸಲ್ವ. ಆಕಾಶವನ್ನು ಸುರಿಸ್ತಾನೆ ಪ್ರೇರಿಸಲ್ವ. ಸೂರ್ಯ ಚಂದ್ರ ಅವನು ಪ್ರೇರಿಸಲ್ವ. ನಕ್ಷತ್ರ ಮಂಡಗಳು ಅವನು ಸುರಿಸ್ತಾನೆ ಪ್ರೇರಿಸಲ್ವ. ಈ ಲೋಕದ ಸೃಷ್ಟಿಯೇ ಅವನು ಸೃಷ್ಟಿ ಪ್ರೇರಿಸಲ್ವ. ಅದಕ್ಕಾಗಿ ಕರ್ತನ 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 ಒಬ್ಬನು ಪ್ರೇರಿಸಲ್ವ. ರಾಜರ ರಾಜನ ಹೌದು ಪ್ರೇರಿಸಲ್ವ. ದೇವಾದ ದೇವನ ಹೌದು, ಅರಸರ ಅರಸ, ಆದರೆ ಕರ್ತ ಎಂಬ ಒಬ್ಬನು ಪ್ರೇರಿಸಲ್ವ. ಒನ್ ಅಂಡ್ ಓನ್ಲಿ ಅವನೊಬ್ಬನೇ ಟ್ರೈನ್ ಪ್ರೇರಿಸಲ್ವ. ಸೃಷ್ಟಿಕರ್ತನವನೊಬ್ಬನೇ, ಆರಾಧನೆಗೆ ಹೋಗಿ ಅವನೊಬ್ಬನೇ, ಅವ ಈಶ್ವರ ಸ್ತೋತ್ರ ಸಿಂಹಾಸನ ಅವನೊಬ್ಬನೇ ಪ್ರೇರಿಸಲ್ವ. ಅಲ್ಲೆಲ್ಲೂಯ್ಯ, ರಾತ್ರಿಯಲ್ಲಿ ನಾನು ಮತ್ತು ನೀವು ದೇವರಿಗೆ ಅತಿ ಪ್ರಿಯರಾಗಿ ಪ್ರೇರಿಸಲ್ವ. ದೇವರಿಗೆ ಅತಿ ಪ್ರಿಯ ಮಕ್ಕಳಿಗೆ ಸೇರಿದ್ರಿ, ಮೂರು ಮಕ್ಕಳಿದ್ದೀರಿ ನೀವು,
ದೇವರಿಗೆ ಅತಿ ಪ್ರಿಯ ಯೋಗ ನಿಮ್ಮ ಕ್ಲಾಸ್ ಅಲ್ಲಿ ಪ್ರೇಸ್ ದ ಲಾರ್ಡ್ ನಾನು ಚಾಯ್ ಮಾಡ್ಕೊಡ್ತೇನೆ ಪ್ರೇಸ್ ದ ಲಾರ್ಡ್ ನೀವು ದೇವರಿಗೆ ಅತಿ ಪ್ರಿಯ ಆಗಿರುವಾಗ ಯಾವಾಗಲೂ ನಮ್ಮ ತಲೆಯನ್ನು ಯೇಸುಗೆ ಎತ್ತರ ಮಾಡಿ ಪ್ರೇಸ್ ದ ಲಾರ್ಡ್ ನಮ್ಮ ಗೌರವಕ್ಕೆ ಆಧಾರವನ್ನು ನಮ್ಮ ಗೌರವಕ್ಕೆ ಅತ್ತಿಯವರು ನಮ್ಗೆ ಯಾವ ನಾಲೆಜ್ ಇಲ್ಲ ನಮ್ಗೆ ಯಾವ ಧ್ಯಾನ ಆದರೆ ಒಂದು ಧ್ಯಾನ ಉಂಟು ಯೇಸುವ ಧ್ಯಾನ ಪ್ರೇಸ್ ದ ಲಾರ್ಡ್ ಯೇಸುವ ಧ್ಯಾನವಾಗಿರುವಾಗ ನೀತಿವಂತರನ್ನು ನಾವು ನೀತಿವಂತರಲ್ಲ ಯೇಸುವ ಕೃಪೆ ನೀತಿವಂತರು ಖರ್ಚೂರು ಮಳೆಯಂತೆ ಐದೋಟಿ ಖರ್ಚು ಬರ್ತದೆ ಖರ್ಚು ಮರ ಹೇಗೆ ಬೆಳೆದುಂಟು ಅದೇ ರೀತಿ ಬೆಳಿಗ್ಗೆ ದೇವರು ಕೋಪ ಕೊಡ್ತಾರೆ ಯಾಕಂದ್ರೆ ವಾಕ್ಯ ಹೇಳ್ತದೆ ಮನೆಗೆ ಹೋಗುದು ಆ ವಾಕ್ಯ ಹೋಗಲ್ಲ ಒಂದು ಸಮಯದಲ್ಲಿ ತನ್ನ ನಮ್ಮ ಕೊಂಬನ್ನು ಅವನ ಎತ್ತರ ಮಾಡ್ತಾನೆ ಪ್ರೇಸ್ ದ ಲಾರ್ಡ್ ನಮ್ಮಿಂದ ಅಲ್ಲ ಅವನ ಪ್ರೇಸ್ ದ ಲಾರ್ಡ್ ನಾವು ಉನ್ನತದಲ್ಲಿರುವಾಗ ನಾವು ಸಂತೋಷ ಇರುವಾಗ ಅವನ ಸಂತೋಷ ಪ್ರೇಸ್ ದ ಲಾರ್ಡ್ ನನ್ನ ಪ್ರಿಯ ಸಹೋದರ ಸಹೋದರಿ ದೇವರಿಗೆ ಪ್ರಿಯನಾಗಿರುವ ದೇವರನ್ನು ಬಲಗೊಳಿಸ್ತಾನೆ ದೇವರನ್ನು ಆಶೀರ್ವಿಸ್ತಾನೆ ವಾಕ್ಯದ ಮೇಲೆ ದೇವರು ಆಚೆ ಮಾಡಿ ನಾವೇ